ನರೇಂದ್ರ ಮೋದಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ದೇಶ ಕಂಡಿರತಕ್ಕಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಷ್ಟೇ, ಮತ್ತು ಅತ್ಯಂತ ದಕ್ಷ ಆಡಳಿತಗಾರ. ದೇಶದ ಬಗ್ಗೆ ಕನಸಿದೆ, ಸಮಾಜದ ಬಗ್ಗೆ ಕನಸಿದೆ, ತುಂಬ ಕಷ್ಟ ಕೋಟಲೆಗಳನ್ನು ಅನುಭವಿಸಿ ಬಂದಿರತಕ್ಕಂಥ ಒಬ್ಬ ನಾಯಕ, ಜೀವನದ ವಾಸ್ತವಿಕತೆಯ ಅರಿವಿದೆ. ಇದರ ಆಧಾರದ ಮೇಲೆ, ಅವರ ಅನುಭವದ ಆಧಾರದ ಮೇಲೆ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಆಡಳಿತಗಾರನಾಗಿ ವಾಜಪೇಯಿ ಅವ್ರಿಗೂ ಮೋದಿ ಅವ್ರಿಗೂ ಏನು ವ್ಯತ್ಯಾಸ ನೋಡ್ತೀರಿ? ವಾಜಪೇಯಿ ಅವರು ತುಂಬ ಬ್ರಾಡರ್ ವಿಷನ್ದಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೊಗೊಂಡು ಹೋಗಬೇಕು ಅನ್ನುವಂಥದ್ದು ಅವತ್ತಿನ ಪರಿಸ್ಥಿತಿಯಲ್ಲಿ ಅದು ಅಗತ್ಯತೆ ಇತ್ತು. ಯಾಕೆಂದರೆ ನಮ್ಮ ಹತ್ರ ಬಹುಮತ ಇರಲಿಲ್ಲ, ಎಲ್ಲರನ್ನೂ ಒಟ್ಟಿಗೆ ಜೋಡಿಸ್ಕೊಂಡು ಹೋಗಬೇಕಿತ್ತು. ಇವತ್ತು ಹಾಗಲ್ಲ, ನಮಗೆ ನಿರ್ಣಯ ತಗೊಳ್ಳೋ ಶಕ್ತಿ ಇದೆ, ಪ್ರಜಾಸತ್ತಾತ್ಮಕವಾಗಿರತಕ್ಕಂಥ ಶಕ್ತಿ ಇದೆ. ಈ ಸಂದರ್ಭದಲ್ಲಿಯೂ ಕೂಡ ನಾವು ತುಂಬ ಬ್ರಾಡರ್ ಇದನ್ನು ಇಟ್ಕೊಂಡು ಹೋಗ್ತೀವಿ ಅಂತಾದರೆ ಖಂಡಿತವಾಗಿ ತೀರ್ಮಾನ ಆಗೋದಿಲ್ಲ. ನಾಯಕತ್ವ ಯಾವತ್ತು ಗುರುತಿಸಲ್ಪಡುತ್ತೆ? ಆ ನಾಯಕತ್ವ ತೀರ್ಮಾನ ತಗೊಳ್ಳೋ ಯೋಗ್ಯತೆಯನ್ನು ಹೊಂದಿದಾಗ. ಎಲ್ಲರನ್ನೂ ಸೇರಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಸರಿನೇ, ಆದರೆ ಎಲ್ಲೋ ಒಂದು ಕಡೆ ಅದು ಕಹಿ ಆದರೂ ಸರಿ ಔಷಧಿಯನ್ನು ಕೊಡಬೇಕು ಅಂತಕ್ಕಂಥ ಧೈರ್ಯ ಬೇಕು. ಮೋದಿ ಡಿಕ್ಟೇಟರ, ಮೋದಿ ಅತ್ಯಂತ ದಕ್ಷ ರಾಜಕಾರಣಿ ಆಡಳಿತಗಾರ. ನಾಲ್ಕನೇ ಪ್ರಶ್ನೆಗೆ ಐದನೇ ಉತ್ತರ ಕೊಟ್ರಿ, ಅವರು ಸರ್ವಾಧಿಕಾರಿಯ. ಮೋದಿ ಅತ್ಯಂತ ದಕ್ಷ ರಾಜಕಾರಣಿ ಮತ್ತು ಆಡಳಿತಗಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.